ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಾವೇ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ನಾವೇ ಹೆಂಗ್ ಮಾಡ್ಕೊಳಕಾಗತ್ತೆ? ಆಗತ್ತೆ. ನಾನು ಯಾವ್ದಾದ್ರೂ ಮರದ ದಿಂಡಲ್ಲಿ ಬ್ಯಾಟ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಆಗತ್ತೆ ಕೂಡ. ಅದು ಕಾಲ್ಗೆ ನಾವು ಹಾಕೋತಾರಲ್ಲ, ಅದನ್ನ ನಾನ್ ಮಾಡ್ಕೊಡ್ತೀನಿ. ಹಂಗೆ ಶಾಂತಮ್ಮ, ಅದಕ್ಕೆ ಬಟ್ಟೆ ಬೇಕಾಗುತ್ತಲ್ಲ, ಅದನ್ನ ನಾನ್ ಕೊಡ್ತೀನಿ. ಇನ್ ಚೆಂಡೊಂದ್ ಬೇಕಾಗುತ್ತೆ, ಅದನ್ನ ಹೇಗೋ ತಂದ್ರಾಯ್ತು. ಹೆಂಗ್ ವ್ಯವಸ್ಥೆ ಆಗುತ್ತೆ? ಚಂದ ಕೇಳೋಣ. ನಮ್ ಜಾತಿಯವರಿರೋ ವಟಾರಕ್ ಹೋಗೋಣ. ಅಲ್ಲಿ ಪ್ರತಿ ಜಾಗದಲ್ಲೂ ಒಬ್ರು ಇಬ್ರು ಕೊಟ್ರೆ ಸ್ವಲ್ಪ ಕೆಲ್ಸ ಆಗುತ್ತೆ. ಅಭಿನಂದನೆ ಅಭಿನಂದನೆ ಭೀಮಾ, ನಿನ್ ಹೆಂಡತಿನೂ ನಿನ್ ತರನೇ ಬದುಕೋದನ್ನ ಕಲ್ತು ಬಿಟ್ಟಿದ್ದಾಳೆ. ಬೇಡ್ಕೊಂಡು, ಭಿಕ್ಷೆ ಕೇಳ್ಕೊಂಡು, ಸಾಲ ಕೇಳ್ಕೊಂಡು, ಚಂದ ಎತ್ಕೊಂಡು. ಚಂದ ಕೇಳ್ತಾಳಂತೆ ಚಂದ. ರಮಾ ಸರಿಯಾಗಿ ಹೇಳ್ತಿದ್ದಾಳೆ. ನಾವು ಹಾಗೆ ಮಾಡೋಣ. ನಾವು ಹೀಗ್ ಮಾಡೋದ್ರಿಂದ ನಮ್ ಜಾತಿಯವರೆಲ್ಲ ಒಗ್ಗಟ್ಟಾಗ್ತಾರೆ, ಮತ್ತೆ ಸಹಾಯನೂ ಮಾಡ್ತಾರೆ. ಅಕ್ಕ, ನೀವು ಕೆಲ್ಸಕ್ಕೆ ಹೊರಡಿ, ನಾನ್ ಚಂದ ಕೇಳಕ್ ಹೋಗ್ತೀನಿ. ಹಾಗೆ ನೀವು ಆಫೀಸ್ಗೆ ಹೋಗ್ಬಿಡಿ. ರಮಾ, ನಿನ್ ಜೊತೆ ನಾನು ಬರ್ತೀನಿ. ಬೇಡ ಶಾಂತಮ್ಮ, ನೀವಿಲ್ಲೇ ಇರಿ. ಅದೇನೋ ಕಾಲಿಗೆ ಹಾಕೋತಾರಲ್ಲ, ಅದನ್ನ ನೀವು ಮಾಡಿ. ರಮನ್ ಜೊತೆ ನಾನ್ ಹೋಗ್ತೀನಿ ಚಂದ ಕೇಳಕ್ಕೆ. ಸರಿ ಅಪ್ಪ, ನೀವು ಸ್ವಲ್ಪ ಹೊತ್ತು ಮಲಗುವಿರಿ ಅಂತೆ, ಬನ್ನಿ. ಇದರಲ್ಲಿ ವಿಕೆಟ್ ಕೂಡ ಮಾಡಬಹುದು. ನಡಿ, ಆದ್ರೆ ಒಳ್ಳೇದು. ಅಪ್ಪ, ನಿಜ ಹೇಳ, ನಾವೆಲ್ಲ ಒಟ್ಟಾಗಿ ಸೇರಿ ಹೋರಾಟ ಮಾಡ್ತಾ ಇರೋದು ತುಂಬಾನೇ ಖುಷಿ ಕೊಡ್ತಾ ಇದೆ. ಹಳೇದೆಲ್ಲ ನೆನಪಾಗ್ತಾ ಇದೆ. ಚಂದ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಚಂದ ಯಾಕೆ ಕೊಡ್ಬೇಕು? ಕ್ರಿಕೆಟ್ ಮ್ಯಾಚ್ ಆಡಕ್ಕೆ ಚೆಂಡು ಬೇಕು. ಚೆಂಡು ಜನ ತಿನ್ನಕ್ ಉಣ್ಣಕ್ಕೆ, ಮಗಳು ಮದುವೆ ಮಾಡಕ್ಕೆ, ತಿತಿ ಗಿತಿ ಮಾಡಕ್ಕೆ, ಮನೆ ಉಳಿಸ್ಕೊಳ್ಳಕ್ಕೆ ಚಂದ ಕೇಳ್ತಾರೆ. ಕ್ರಿಕೆಟ್ ಆಡಕ್ಕೆ ಯಾರ್ ಚಂದ ಕೇಳ್ತಾರೆ? ಮನೆ ಉಳಿಸ್ಕೊಳ್ಳಕ್ಕೆ ಅಂತಾನೆ ತಿಳ್ಕೊಳ್ಳಿ. ನಾವ್ ಈ ಮ್ಯಾಚ್ ಗೆದ್ರೆ ನಮ್ ಮನೆ ವಾಪಸ್ ಸಿಗುತ್ತೆ. ಒಂದ್ ವೇಳೆ ನಾವ್ ಸೋತ್ರೆ ನಮ್ಗೇನು ಸಿಗಲ್ಲ.
ನಿನ್ ಮನೇನ ನೀನ್ ಕಾಪಾಡ್ಕೋ, ನಾನೇ ಯಾಕೆ ಚಂದ ಕೊಡ್ಲಿ? ಇರ್ಲಿ ಬಿಡು, ನಡಿ ಮುಂದೆ ಹೋಗೋಣ, ಯಾರೋ ಒಬ್ರು ಕೊಟ್ಟೆ ಕೊಡ್ತಾರೆ. ಮೂರ್ತಿ ನೋಡು, ಸರಿಯಾಗಿ ಮಾಡಿದೀನ? ಸರಿ ಇದೆ ಅನ್ನಿಸ್ತಿದೆ. ಈಗ ಪರೀಕ್ಷೆ ಮಾಡೋದು. ಮತ್ತೆ ಹೇಗ್ ಪರೀಕ್ಷೆ ಮಾಡೋದು? ನಾನ್ ತೋರಿಸ್ಕೊಡ್ತೀನಿ, ಅಲ್ಲಿಡು ಇದನ್ನ, ಕೊಡಿ ಕಡೆ. ಅಯ್ಯೋ ಕೊಡಿಲಿ. ಇದು ಇದ ಮಾಡಿರೋದು? ಜೋರಾಗಿ ಚೆಂಡು ಬಂದ್ರೆ ಎಗ್ರಕೊಂಡು ಹೋಗಿರತ್ತೆ. ಮತ್ತೆ ಹೇಗ್ ಮಾಡೋದಿದನ? ಯಾಕೆ ಸುಮ್ನೆ ಮಾಡ್ತೀರಾ? ಏನೇ ಆದ್ರೂ ಗೆಲ್ಲದಂತೂ ಇಲ್ಲ. ಕೈ ಯಾಕೆ ನೋಯಿಸ್ಕೋತೀರಾ? ಶಾಂತಮ್ಮ, ಒಂದ್ ಕೆಲ್ಸ ಮಾಡಿ, ಈ ಮರನ ಉಪಯೋಗಿಸೋ ಬದ್ಲು ಬಿದಿರ್ನ ಉಪಯೋಗಿಸಿ, ಇನ್ನೂ ಗಟ್ಟಿಯಾಗಿರುತ್ತೆ. ಮತ್ತೆ ಇದ್ರ ಮೇಲೆ ಒಂದ್ ಬಟ್ಟೆ ಒದಿಸ್ಬಿಟ್ರೆ ಆಗ ಆಟ ಆಡುವಾಗ ಚೆಂಡ್ ಬಿದ್ರು ಕಾಲ್ಗೆ ಏಟ್ ಬೀಳೋದಿಲ್ಲ. ಹಾ ಶಾಂತಮ್ಮ, ಮೀರತ್ತೆ ಹೇಳ್ತಿರೋದು ಸರಿ ಇದೆ. ಇನ್ನೊಂದ್ಸಲ ಹೊಸದಾಗ್ ಪ್ರಯತ್ನ ಮಾಡೋಣ, ಇನ್ನೂ ಗಟ್ಟಿಯಾಗಿ ಕಟ್ಟೋಣ. ಅದು ಸರಿನೆ, ನಾನು ಹೋಗಿ ಬಟ್ಟೆ ಬಿದ್ರನ್ನ ಏರ್ಪಾಡು ಮಾಡ್ತೀನಿ. ಹಾ ನಡಿ. ಸಂಘರ್ಷನೆ ಜೀವನವು, ಅದು ಇದ್ದರೆ ಬಾಳಿಗೆ ಚಲನೆ. ಇನ್ ಜಾಸ್ತಿ ಸಮಯ ಬೇಕಾಗಿಲ್ಲ, ಬೇಗ ಮುಗಿಸ್ಬೋದು. ಮೊದಲಿಗೆ ನಿನ್ನೊಡನೆ ಸಂಘರ್ಷನೆ ಜೀವನವು, ಅದು ಇದ್ದರೆ ಬಾಳಿಗೆ ಚಲನೆ. ಜಗದೊಡನಲ್ಲವು ಹೋರಾಟ, ಅದು ಮೊದಲಿಗೆ ನಿನ್ನೊಡನೆ. ಏನಾಯ್ತಪ್ಪ, ಯಾಕೆ ಹಾಗೆ ನೋಡ್ತಿದ್ದೀರಾ? ಅಪ್ಪ, ನಿಮ್ಗೆ ನೆನಪಿರ್ಬೇಕು, ಚಿಕ್ಕವನಿದ್ದಾಗ ನಾನು ಡೋಲ್ ನುಡ್ಸಕ್ ಹೋಗಿದ್ದಾಗ ನೀವು ಎಷ್ಟು ಬೈದಿದ್ರಿ, ಎಷ್ಟು ಹೊಡೆದಿದ್ರಿ ನಂಗೆ. ಆದ್ರೆ ಈ ವಿಷಯ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಡೋಲ್ ನುಡ್ಸೋದ್ರ ಜೊತೆ ಜೊತೆಗೆ ನಾನು ಈ ಕೆಲಸನೂ ಕಲಿತೆ. ಅಣ್ಣ ಚಂದ ಕೊಡಿ, ಸಹಾಯ ಮಾಡಿ, ಪುಣ್ಯ ಬರುತ್ತೆ, ನಮಗ್ ಸ್ವಲ್ಪ ಸಹಾಯ ಆಗುತ್ತೆ. ಏನ್ರಮ್ಮ, ನಾನ್ ನಿಮ್ ಚಂದ ಕೊಡ್ತೀನಿ. ತುಂಬಾ ಧನ್ಯವಾದಗಳು ಅಣ್ಣ. ಧನ್ಯವಾದ ನೀನೇ ಇಟ್ಕೋ. ನಾನ್ ನಿಮ್ಗೆ ಚಂದ ಕೊಟ್ಟಿದ್ದು ತಲೆ ಕೆಟ್ಟಿರೋ ನಿನ್ ಗಂಡ ಭೀಮ್ರಾವ್ಗೆ ಒಳ್ಳೆ ಕಡೆ ಚಿಕಿತ್ಸೆ ಕೊಡ್ಸೋಕೆ. ಅವನಿಗೆ ಬುದ್ಧಿ ಹೇಳು, ಈ ನಾಟಕ ಮಾಡೋದ್ರಿಂದ ಹಣೆ ಬರಹ ಏನ್ ಬದ್ಲಾಗಲ್ಲ, ಜಾತಿ ಕೂಡ ಬದ್ಲಾಗಲ್ಲ. ಈ ಸಮಾಜ ಈಗ್ಲೂ ನಿಂತಿರೋದೇ ಜಾತಿ ವ್ಯವಸ್ಥೆ ಮೇಲೆ, ಅದನ್ ಯಾರು ಬದ್ಲಾಯಿಸಕ್ಕಾಗಲ್ಲ. ಏ, ನಿನ್ ದುಡ್ಡು ನೀನೇ ಇಟ್ಕೋ, ನೀನ್ ಇಲ್ದಿದ್ರೆ ಇನ್ನೊಬ್ರು ಚಿಕಿತ್ಸೆ ಬೇಕಿರೋದು ನಿನಗೆ, ಭೀಮ್ರಾವ್ಗಲ್ಲ. ಭೀಮ್ರಾವ್ ಏನ್ ಮಹಾನ್ ವ್ಯಕ್ತಿ ಅಲ್ಲ, ಹೇಳಿದ ಕೂಡ್ಲೆ ಜನ ಹಿಂದೆ ಹೋಗೋಕೆ.
ನಿಮ್ ಈ ಕ್ರಿಕೆಟ್ ನಾಟಕಕ್ಕೆ ಯಾವನಾದ್ರೂ ಒಂದೇ ಒಂದ್ ಆಣೆ ನಿಮಗ್ ಕೊಟ್ರು ಸಹ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ರಮಾಬಾಯಿ, ರಮಾಬಾಯಿ ಅಂದ್ರೆ ನೀವೇನಾ? ಹೌದು. ಅಯ್ಯೋ, ಏನ್ ಮಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ ನೀನು? ಭೀಮರಾವ್ ಅವ್ರ ಪತ್ನಿ ನೀವೇನಾ? ಹೌದು ಹೌದು, ಭೀಮರಾವ್ ಅವ್ರ ಪತ್ನಿ ರಮಾಬಾಯಿ ಇವಳೆ. ಆದ್ರೆ ನೀನ್ ಯಾರು? ಬೆಂಕಿಗೆ ಹಾಕಿದ್ ನನ್ ಪುಸ್ತಕನ ರಕ್ಷಿಸಿದ್ದು ಭೀಮರಾವ್ ಅಣ್ಣನೇ. ಮತ್ತೆ ಅವ್ರ ಬುದ್ಧಿ ಮಾತಿಂದಾನೆ ನನ್ ಕೆಲ್ಸ ಬಿಟ್ಟು ಓದಕ್ ಶುರು ಮಾಡ್ದೆ. ನಮ್ ಅಪ್ಪ ನನ್ನ ಶಾಲೆಗೆ ದಾಖಲು ಮಾಡಿದ್ರು, ಮತ್ತೆ ಇವತ್ ನಾನು ಚೆನ್ನಾಗ್ ಓದ್ತಿದ್ದೀನಿ. ನೀವು ಚಂದ ಕೇಳ್ತಿದ್ರಿ ಅಂತ ನಾನ್ ಕೇಳ್ಪಟ್ಟೆ, ಅದಕ್ಕೆ ನಾನ್ ಓಡ್ಕೊಂಬಂದೆ. ಇದು ನನ್ ಕಡೆಯಿಂದ. ನೀನ್ ಕೊಡೋ ಈ ಬಿಡ್ಗಾಸಿಂದ ಏನೋ ಬರುತ್ತ ಅವ್ರಿಗೆ. ಯಾಕಾಗಲ್ಲ, ನಂತರ ಸಾಕಷ್ಟು ಜನ ಹುಡುಗರು ಭೀಮರಾವ್ ಅವರಿಂದ ಶಾಲೆಗೆ ಹೋಗ್ತಿರೋರೆಲ್ಲ ಎಲ್ಲೆಲ್ಲೋ ಕೇಳಿ ಮಾಡಿ ದುಡ್ಡು ತರ. ಇದನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡು, ಗಟ್ಟಿ ಇದೆಯೋ ಇಲ್ವೋ ಅಂತ. ಈಗ ಸರಿ ಹೋಯ್ತು ನೋಡು. ವಾ ಶಾಂತಮ್ಮ, ಕೊನೆಗೂ ಒಂದ್ ಒಳ್ಳೆ ಪ್ಯಾಡ್ ಮಾಡಿದ್ರಿ. ಬ್ಯಾಟ್ ವಿಕೆಟ್ ಕೂಡ ತಯಾರಾಯ್ತು. ಅಪ್ಪ, ಅದ್ಭುತ ಅಣ್ಣ, ತುಂಬಾ ಮಜಬೂತ್ ಆಗಿದೆ. ಹಾಗೆ ಚೆಂಡು ಬಂತು, ತೋರ್ಸು. ಹಾಗಾದ್ರೆ ಎಲ್ಲ ಬಂದಂಗಾಯ್ತು. ವಾರೆ ವಾ, ಇದಪ್ಪ ವರ್ಷೆ ಅಂದ್ರೆ ಇನ್ನ ಪೂರ್ತಿಯಾಗಿ ಅಭ್ಯಾಸ ಮಾಡ್ಬೋದು. ಈಗ ನಮ್ಮ ಹತ್ರ ಎಲ್ಲ ಇದೆ, ಕಷ್ಟಪಟ್ಟು ಅಭ್ಯಾಸ ಮಾಡೋಣ. ಅಬ್ಬಬ್ಬಬ್ಬಬ್ಬಬ್ಬ, ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಬ್ಯಾಟ್, ಬಾಲ್, ಸ್ಟಂಪ್ಸ್. ಆದ್ರೆ ಬ್ಯಾಟ್ ಬಾಲ್ ಸ್ಟಂಪ್ಸ್ ಸಿಕ್ಕಿದ್ ಮಾತ್ರಕ್ಕೆ ಗೆದ್ದಂಗಲ್ಲ. ಹಾಗೆ ಭೀಮರಾವ್, ನೀನು ಮಾಡ್ಬೇಕಾಗಿದ್ದು ಕ್ರಿಕೆಟ್ ಟೀಮ್ನ ನೋಡಿದ್ರೆ ಸರ್ಕಸ್ ಟೀಮ್ ಮಾಡ್ತಿದ್ಯಾ? ಒಂದ್ ವಿಷಯ ನೆನ್ಪಿಟ್ಕೋ ಭೀಮರಾವ್, ಮೈದಾನದಲ್ಲಿ ನಮ್ ಬಾಲ್ನ ಎದುರಿಸುವಾಗ ಈ ಬ್ಯಾಟ್, ಈ ಬಾಲ್, ಈ ಪ್ಯಾಡ್ಗಳು ಯಾವುದು ನಿಮ್ಮನ್ನು ಕಾಪಾಡಲ್ಲ. ನಾವು ಫೋರ್ ಹೊಡೆಯುವಾಗ ನಿನ್ನ ಈ ಸರ್ಕಸ್ ಟೀಮ್ ತಿಪ್ಪರ್ಲಾಗ ಹಾಕಿದ್ರು ಬಾಲ್ ಮುಟ್ಟಕ್ಕಾಗಲ್ಲ, ತಿಳ್ಕೋ. ನರೋತ್ತಮ್ ಜೋಶಿ ಅವರೇ, ಇದಕ್ಕೆಲ್ಲ ಉತ್ತರ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಬಿಡಿ, ಯಾರು ಹೇಗಾಡ್ತಾರೆ ಅಂತ.
ಬೇಜಾರಾಯ್ತಾ? ಹಾ, ಬೇಜಾರಾಗಿರ್ಲೇಬೇಕು ಗೊತ್ತು. ಸತ್ಯ ಕಹಿನೆ, ಆದ್ರೆ ಸತ್ಯ ಹೇಳ, ನಿನ್ನ ನಾ ಬುದ್ಧಿವಂತ ಅನ್ಕೊಂಡಿದ್ದೆ ರಾಮ್ಜಿ. ನೀನ್ ಇಂತ ಹುಂಬ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಕಣ್ ಮುಂದೆನೆ ಸೋಲ್ ಕಾಣಿಸ್ತಿದ್ರು, ಹೋರಾಡೋದಕ್ಕೆ ಸಿದ್ಧ ಆಗ್ತಿದೆಯಲ್ಲ. ಜೋಶಿಯವ್ರೆ, ನಾವೀ ಕ್ರಿಕೆಟ್ ಮ್ಯಾಚ್ ಸವಾಲ್ನ ಸ್ವೀಕರಿಸ್ತೀವಿ ಅಂತಾನು ನೀವ್ ಅನ್ಕೊಂಡಿರ್ಲಿಲ್ಲ. ಅದೇ ರೀತಿ ಈ ಸವಾಲನ್ನ ಎದುರಿಸೋದಕ್ಕೆ ನಾವೊಂದು ಟೀಮ್ನ ಕಟ್ತೀವಿ ಅಂತಾನು ನೀವ್ ಅನ್ಕೊಂಡಿರ್ಲಿಲ್ಲ. ಇದ್ರ ಜೊತೆಗೆ ಬಹುಶಃ ನೀವು ಇದನ್ನು ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ, ನಾವು ಈ ಬ್ಯಾಟು, ಚೆಂಡು, ಸ್ಟಂಪ್ಸು, ಪ್ಯಾಡು ಇವನ್ನೆಲ್ಲ ತಯಾರಿಸಬಹುದು ಅಂತ. ತಾತ್ಪರ್ಯ ಏನು ಅಂದ್ರೆ, ನಿಮಗೆ ನಮ್ಮ ಬಗ್ಗೆ ಅಂದಾಜ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ. ಅಂಥದ್ರಲ್ಲೂ ನಾವೆಲ್ಲರೂ ಇದನ್ನ ಸಾಧಿಸಿ ತೋರಿಸಿದೀವಿ. ನನ್ನ ಮಾತು ಕೇಳಿ, ನಮ್ಮನ್ನ ಅಂದಾಜ್ ಮಾಡೋದ್ ಬಿಟ್ಟು ನಿಮ್ಮ ಮನೆಗೆ ಹೋಗಿ ಕ್ರಿಕೆಟ್ಗೆ ಸಿದ್ಧ ಆಗಿ. ಹೋಗಕ್ ಇಷ್ಟ ಇಲ್ಲ ಅಂದ್ರೆ ನಮ್ ಜೊತೆ ಬರಬಹುದು, ನಾವ್ ಹೇಗ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಭೀಮರಾವ್, ಕೆಲ್ಸ ಕೈ ಆಗ್ಲ, ಮಾತು ಊರಾಗ್ಲ ಅಲ್ವಾ? ನೀವು ಅದೇನ್ ಅಭ್ಯಾಸ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ನಡಿ. ಸರಿ, ಎಲ್ರೂ ಬನ್ನಿ, ಕ್ರಿಕೆಟ್ ಅಭ್ಯಾಸ ಶುರು ಮಾಡೋಣ.